ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ತಿಳಿಸಾರು ಕಳಿಸಿದಾಳೆ, ಕೆಳಗಡೆ ಏನಾದ್ರು ವೆರೈಟಿ ಆಗಿಟ್ಟಿರ್ತಾಳೆ. ನೀರ್ ಮಜ್ಜಿಗೆ ಹೋಗ್ರಿ, ಅನ್ನ ತಿಳಿಸಾರು ನೀರ್ ಮಜ್ಜಿಗೆ ಫಿಕ್ಸ್ ಮಾಡ್ಬಿಟ್ಟಿದ್ಯಾ? ನಾಗರಾಜ್ ಸರ್, ನಿಮ್ ಬಾಕ್ಸ್ ಅಲ್ಲಿ ಏನಿದೆ ಸರ್? ಶಿವೋ, ನನ್ ಬಾಕ್ಸ್ ಅಲ್ಲಿ ನನ್ ಬ್ಯಾಂಕ್ ಅಲ್ಲಿ ಯಾವಾಗ್ಲೂ ಮಿನಿಮಮ್ ಸಾತ್ವಿಕ ಆಹಾರ, ತರಕಾರಿ, ಹೆಸರು ಬೇಳೆ, ಕೋಸಂಬರಿ. ಸರ್, ಮನೇಲಿ ಮೇಡಮ್ ಜೊತೆ ಜಗಳ ಆಗಿದೆ, ಅದನ್ನ ಈ ರೀತಿ ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಗೊತ್ತು, ಜಗಳ ಆಡಕ್ಕೂ ಒಂದು ವಯಸ್ಸಿರುತ್ತಪ್ಪ, ಒಂದು ವಯಸ್ಸಾದ್ಮೇಲೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗೆ. ಏನ್ ರಮ್ಯ, ಮದುವೆಗಳಿಂದ ಪಾರ್ಸಲ್ಗಳೆಲ್ಲ ಕಟ್ಕೊಂಡ್ಬಿಟ್ಟಿದ್ಯಾ? ಮದುವೆಗಳಲ್ಲ ಸರ್, ನಾನ್ ಮದುವೆ ಆಗಿರೋ ಹೆಂಡ್ರ ಕಳ್ಸಿರೋದು. ರಾಮಯ್ಯ, ನಿಮ್ಮ ಮನೇಲಿ ಇಂಥ ಊಟನ ಯಾಕೆ ಬಾಸ್ಕಿ? ರಾಮಯ್ಯ ಒಳ್ಳೆ ಊಟ ಮಾಡಬಾರ್ದ? ಅಲ್ಲ, ಹಂಗಲ್ಲ ಪೌ, 30-40 ಸಾವಿರ ಸಂಬಳಗಳು ತಗೊಳ್ಳೋ ನಾವುಗಳೇ ಮೊಸರನ್ನಗಳು, ತಿಳಿ ಸಾಂಬಾರ್ಗಳು, ಒಗ್ಗರಣೆ ಹಾಕ್ದಿರ ಚಿತ್ರಾನ್ನಗಳು ತಿನ್ಕೊಂಡಿದೀವಿ, ಅಂಥದ್ರಲ್ಲಿ 10,000 ತಗೊಳ್ಳೋ ರಾಮಯ್ಯ ಹಿಂಗೆ ಮುಷ್ಟಾನ್ನಗಳು ತಿಂತಾ ಇದ್ದಾನೆ ಅಂತ ಬಾಸ್ಕಿ ಹೇಳ್ತಾರದು. ಅಯ್ಯ, ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸರ್? ಮಾಮೂಲಿ ಊಟವೇ. ಓ, ಇದು ನಿನಗೆ ಮಾಮೂಲಿ ಊಟನಾ? ಮೋಸ ನೋಡಿ, ಒಂದ್ ದೊಡ್ಡ ಡಬ್ಬಿಲ್ ಅನ್ನ, ಆಮೇಲೆ ಎಲ್ಲಾ ತರ ತರಕಾರಿ ಹಾಕಿರೋ ಸಾಂಬಾರು, ಅದಕ್ಕೆ ತುಪ್ಪದ ಒಗ್ಗರಣೆ, ಆಮೇಲೆ ಒಂದ್ 4 ಚಪಾತಿ, ಚಪಾತಿಗೆ ನೆಂಚ್ಕೊಳಕ್ ಸಾಗು, ಜೊತೆಗೆ ಸೈಡ್ ಅಲ್ಲಿ ಇರಲಿ ಅನ್ಬಿಟ್ಟು ಹೆಸರುಕಾಳು ಪಲ್ಯ ಮಾಡಿ ಕಳ್ಸವಳೆ. ಊಟ ಆದ್ಮೇಲೆ ಬಾಳೆಹಣ್ಣು ತಿಂದಿಲ್ಲ ಅಂದ್ರೆ ಅದು ಒಂದು ಊಟವೇ ಸಾ? ಮಾಮೂಲಿ ಊಟ. ನೀನು P1 ಅಲ್ಲ, ಸಂಸಾರದಲ್ಲಿ No. 1 ಅಂತ. ಸುಮ್ಮನೆ ಸರ್, ಕಣ್ಣೆಸರು ಆಯ್ತದೆ. ರಾಮಯ್ಯ, ಅದೇನೋ ರೇಟು ಅಂತ ಜಾಸ್ತಿ ಆಗ್ಬಿಟ್ಟು ಯಾರ ಮನೇಲಿ ನೋಡು, ಹುಣಸೆ ಹುಳಿ ಸಾರು, ಸುಟ್ಟಿರೋ ಹಪ್ಪಳ. ಅದೇ, ಅಲ್ಲ ನಾವೆಲ್ಲ ದುಡಿಯೋದು ಏನಕ್ಕೆ? ಒಂದ್ ತುತ್ತು ಒಳ್ಳೆ ರುಚಿಯಾದ ಊಟಕ್ಕೆ. ಅದೇ ಇಲ್ಲ ಅಂದ್ಮೇಲೆ ಈ ಜೀವನ ಏನಕ್ಕೆ? ನಾನು ಇವತ್ತು ಗಿರಿಗೆ ಹೇಳ್ತೀನಿ, ಗಿರಿ ನನ್ಗೆ ಒಳ್ಳೆ ವೆರೈಟಿ ಫುಡ್ ತಿನ್ಬೇಕು ಅನ್ಸ್ತಾ ಇದೆ, ರೆಡಿ ಮಾಡು ಅಂತ. ರಿಸ್ಕ್ಗಳೆಲ್ಲ ಯಾಕಪ್ಪನೆ, ಸುಮ್ಮನೆ ಹೋಟ್ಲ್ ಒಳಗೆ ಹೋದ್ರೆ ಆಯ್ತು. ಬಾಬುಗಳೇ, ಹೋಟ್ಲ್ನಲ್ಲಿ ಒಬ್ರು ಒಂದೊತ್ತು ತಿನ್ನೋ ದುಡ್ಡಲ್ಲಿ ಮನೆಯಲ್ಲಿ ಎಲ್ಲರೂ 3 ಹೊತ್ತು ತಿನ್ಬೋದಾ? ಕರೆಕ್ಟಾಗಿ ಹೇಳಿದ್ರಿ ಸರ್, ಅದಕ್ಕೆ ನಾನು ಹೋಟ್ಲಲ್ಲಿ ಏನು ತಿನ್ನೋದೇ ಇಲ್ಲ. ದುಡ್ಡಿನ ವಿಷಯ ಅಷ್ಟೇ ಅಲ್ಲ ಸರ್, ರುಚಿ ವಿಷಯ. ನನ್ನ ಹೆಂಡತಿ ಎಷ್ಟು ರುಚಿಯಾಗಿ ಅಡುಗೆ ಮಾಡ್ತಾಳೆ ಗೊತ್ತಾ ಸರ್? ಅವಳು ಒಗ್ಗರಣೆ ಹಾಕದ ಅಂದ್ರೆ 3 ರೋಡ್ ದಾಟ್ಕೊಂಡು ಹೋಗುತ್ತೆ. ಒಗ್ಗರಣೆನ ವಾಸನೆ, ಅವಳು ರುಬ್ಬೋ ಮಸಾಲೆ ಸೋಪ್ ಆಡ್ ಅಲ್ಲಿ ತೋರಿಸೋ ತರ 18 ಗಿಡಮೂಲಿಕೆಗಳ ಆರೋಗ್ಯಕರ ಗುಣ ಇರುತ್ತೆ. ಹೆಲ್ತ್ಗೂ ಒಳ್ಳೇದು, ವೆಲ್ತ್ಗೂ ಒಳ್ಳೇದು. ಟೊಮ್ಯಾಟೊ ಬಾತ್ ಮಾಡ್ತಾಳೆ ಸರ್, ಆಹಾ, ಬಾಯಲ್ಲಿ ಇಡಕ್ಕು ಮುಂಚೆ ನಾಲ್ಗೆ ಬಾಬಾ ಅಂತಿರುತ್ತೆ ಸರ್. ಕೇಳಪ್ಪನೆ, ನೀನ್ ಹೇಳ್ತಾ ಇರೋ ನನ್ ಬಾಯಿಗಳಲ್ಲಿ ನೀವೇ ಬರ್ತಾವ, ನೀನು ಬಂದ್ಬಿಡ್ತವೆ, ನನಗೆ ಆಗ್ಲೇ ಬಂದ್ಬಿಡ್ತಾವ. ಊಟ ಅಂದ್ರೆ ಹಂಗಿರ್ಬೇಕಪ್ಪ. ಹೆಂಗಿರ್ಬೇಕು ಅಂತ ಕರ್ಕೊಂಡು ಆಗಿಸ್ತಾನೆ ಗೊತ್ತಾಗೋದು. ಅಲ್ಲ ಕಣಪ್ಪನೆ, ಒಂದ್ ಪಾರ್ಟಿಗಳಂತೂ ಕೊಡ್ಸಲ್ಲ, ಅಟ್ ಲೀಸ್ಟ್ ಊಟಗಳಾದ್ರೂ ಕೊಡ್ತಾರ. ಹೇಳ್ ಕರೀತಾನೋ, ಕಾರದ್ರೆ ಈ ಕೊಟ್ಟಿರೋ ಬಿಲ್ಡಪ್ ಎಲ್ಲ ಡುಬಾಕು ಅಂತ ಗೊತ್ತಾಗ್ಬಿಡುತ್ತಲ್ಲ. ಏ ಬಾಸ್ಕಿ, ನಾನು ಯಾಕೆ ಸುಳ್ಳು ಹೇಳಿ? ನಿಜವಾಗ್ಲೂ ನನ್ನ ಹೆಂಡತಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಏನ್ ನಿಮ್ಗೆ ಡೌಟಾ? ಆಯ್ತಪ್ಪ, ಇವತ್ತೇ ನಮ್ಮ ಮನೆಗೆ ಬನ್ನಿ, ಗಿರಿಗೆ ಹೇಳಿ ಒಳ್ಳೆ ಅಡುಗೆ ಮಾಡ್ತೀನಿ, ಆಗ ನಿಮಗೆ ನಂಬಿಕೆ ಬರುತ್ತೆ. ಆಯ್ತಪ್ಪನೆ, ಈ ಸಂಜೆ 7 ಗಂಟೆಗಳಷ್ಟೇ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ. ನಾನು ಬರ್ತೀನಿ. ನಾನು ಬರೋಕ್ಕಾಗಲ್ಲ ಶಿವು, ಇವರೆಲ್ಲ ಬರ್ತಾರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.